ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಮೈಸೂರಿನಲ್ಲಿ ದಸರಾ ಆರಂಭ ಆಗ್ತಾ ಇದ್ದ ಹಾಗೆ ರಾಜ ಮನೆತನಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಜನರಲ್ಲಿ ಒಂದಷ್ಟು ಕುತೂಹಲ ಭರಿತವಾದಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಇರುವಂತಹ ರಾಜ ಯದುವೀರ ದತ್ತ ಒಡೆಯರ್ ಹಾಗೆ ಅವರ ಪತ್ನಿಯಾಗಿರುವಂತಹ ತ್ರಿಷಿಕಾ ಕುಮಾರಿ ದೇವಿ ಬಗ್ಗೆ ಸಹಜವಾಗಿ ಜನಕ್ಕೆ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಬಹುತೇಕರಿಗೆ ಯದುವೀರ ದತ್ತ ಒಡೆಯರವರ ಹಿನ್ನೆಲೆ ಏನು, ಅವರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲವೂ ಕೂಡ ಗೊತ್ತಿರುತ್ತೆ. ಆದರೆ ತ್ರಿಷಿಕಾ ಕುಮಾರಿ ದೇವಿ ಬಗ್ಗೆ ಒಂದಷ್ಟು ಜನರಿಗೆ ಮಾಹಿತಿ ಇದ್ರೆ ಇನ್ನೊಂದಷ್ಟು ಮಂದಿಗೆ ಮಾಹಿತಿ ಇರೋದಿಲ್ಲ. ಒಂದಷ್ಟು ಮಂದಿ ಅವರು ಮೂಲತಃ ಕರ್ನಾಟಕದವರೇ ಅಂದ್ಕೊಂಡಿದ್ದಾರೆ, ಇನ್ನೊಂದಷ್ಟು ಮಂದಿ ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದವರು ಅಂತ ಅಂದ್ಕೊಂಡಿದ್ದಾರೆ. ಹಾಗಾದರೆ ತ್ರಿಷಿಕಾ ಕುಮಾರಿ ದೇವಿ ಯಾರು, ಯಾವ ಕುಟುಂಬದವರು, ಯಾವ ರೀತಿಯಾಗಿ ಯದುವೀರ ದತ್ತ ಒಡೆಯರವ್ರನ್ನ ಮದುವೆ ಆದರು, ಆ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಕಾರಣ ಒಂದಷ್ಟು ಮಂದಿಗೆ ಇದರ ಬಗ್ಗೆ ಕುತೂಹಲ ಸಹಜವಾಗಿ ಇದ್ದೇ ಇರುತ್ತೆ. ತ್ರಿಷಿಕಾ ಕುಮಾರಿ ದೇವಿ ಅವರನ್ನ ನೋಡ್ತಾ ಇದ್ದ ಹಾಗೆ ಅವರ ಮುಖದಲ್ಲೊಂದು ರಾಜಕಳೆ ಕಾಣುತ್ತೆ. ರಾಜ ಮನೆತನದವರಾದರೂ ಕೂಡ ಆ ಗರ್ವ ಅಹಂಕಾರ ಯಾವುದೂ ಕೂಡ ಕಾಣಿಸೋದಿಲ್ಲ. ಬಹುತೇಕ ಸಂದರ್ಭದಲ್ಲಿ ನಾವು ನೋಡುವ ಹಾಗೆ ಜನಸಾಮಾನ್ಯರ ಜೊತೆಗೆ ಅತ್ಯಂತ ಸರಳವಾಗಿ ಬೆರೀತಾರೆ. ಅವರೆಲ್ಲರ ಜೊತೆಗೂ ಕೂಡ ಅಹಂಕಾರ, ಯಾವುದೇ ಗರ್ವ ಇಲ್ಲದೆ ಸಾಮಾನ್ಯರ ರೀತಿಯಲ್ಲಿಯೇ ಒಡನಾಟವನ್ನು ಇಟ್ಕೊಳ್ಳುವಂಥವ್ರು ಅಂದರೆ ತ್ರಿಷಿಕಾ ಕುಮಾರಿ ದೇವಿ. ಮೂಲತಃ ಕರ್ನಾಟಕದವರು ಅಲ್ಲದೇ ಇದ್ರೂ ಕೂಡ ಕನ್ನಡವನ್ನು ಕಲಿತು, ಬಹಳ ಸ್ಪಷ್ಟವಾಗಿ ಅಲ್ಲದೇ ಇದ್ರೂ ಕೂಡ ತಕ್ಕ ಮಟ್ಟಿಗೆ ಕನ್ನಡವನ್ನು ಮಾತನಾಡುವಂಥವ್ರು ತ್ರಿಷಿಕಾ ಕುಮಾರಿ. ಅವರ ನೋಡ್ತಾ ಇದ್ದ ಹಾಗೆ ನಮ್ಮೆಲ್ರಿಗೂ ಕೂಡ ಖುಷಿಯಾಗುತ್ತೆ, ಜೊತೆಗೆ ನಮ್ಮ ರಾಣಿ ಎನ್ನುವಂಥ ಫೀಲ್ ನಮ್ಮೆಲ್ರಿಗೂ ಕೂಡ ಬಂದೇ ಬರುತ್ತೆ. ಇಂತಹ ತ್ರಿಷಿಕಾ ಕುಮಾರಿ ದೇವಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಂಧುಗಳೇ, ತ್ರಿಷಿಕಾ ಕುಮಾರಿ ದೇವಿ ಮೂಲತಃ ಕರ್ನಾಟಕದವರಲ್ಲ, ಮೂಲತಃ ರಾಜಸ್ಥಾನದವರು. ಸಾಮಾನ್ಯ ಕುಟುಂಬದಿಂದ ಬಂದಂಥವರಲ್ಲ, ಬಹುದೊಡ್ಡ ರಾಜ ಮನೆತನದ ಹಿನ್ನೆಲೆಯನ್ನು ಉಳ್ಳಂಥವರು ತ್ರಿಷಿಕಾ ಕುಮಾರಿ. ಯದುವೀರ ದತ್ತ ಒಡೆಯರ್ ಹೇಗೆ ರಾಜ ಮನೆತನದವರು, ಅದೇ ರೀತಿಯಾಗಿ ಅವರ ಪತ್ನಿಯಾಗಿರುವಂಥ ತ್ರಿಷಿಕಾ ಕುಮಾರಿ ಕೂಡ ರಾಜ ಮನೆತನದವರು. ಅವರ ಮೂಲ ಹೆಸರು ತ್ರಿಷಿಕಾ ಕುಮಾರಿ ದೇವಿ ಸಿಂಗ್ ಅಂಥೇಳಿ, ಅವರ ತಂದೆ ಹರ್ಷವರ್ಧನ್ ಸಿಂಗ್ ಅಂತ, ಅವರ ತಾಯಿ ಮಹೇಶ್ವರಿ ಕುಮಾರಿ ಅಂಥೇಳಿ. ಡುಂಗ್ರಾಪುರದ ರಾಯಲ್ ಫ್ಯಾಮಿಲಿ ಅಥವಾ ಡುಂಗ್ರಾಪುರದ ರಾಜ ಮನೆತನದವರು ಈ ತ್ರಿಷಿಕಾ ಕುಮಾರಿ. ಅಂದರೆ ರಾಜಸ್ಥಾನದಲ್ಲಿ ಇರುವಂಥ ಬಹುದೊಡ್ಡ ರಾಜ ಮನೆತನದ ಅಂದರೆ ಡುಂಗ್ರಾಪುರ. ಸದ್ಯ ಅವರ ತಂದೆ ಹರ್ಷವರ್ಧನ್ ಸಿಂಗ್ ರಾಜಕೀಯದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಬಿಜೆಪಿಯಿಂದ ಈ ಹಿಂದೆ ರಾಜ್ಯಸಭಾ ಮೆಂಬರ್ ಕೂಡ ಆಗಿದ್ದರು, ಮತ್ತೊಂದು ಕಡೆಯಿಂದ ಅವರದ್ದೇ ಆದಂಥ ರಾಜ ಮನೆತನವನ್ನು ಕೂಡ ಹೊಂದಿದ್ದಾರೆ. ಇನ್ನು ಹರ್ಷವರ್ಧನ್ ಸಿಂಗ್ ಅವರಿಗೆ ಒಟ್ಟು 4 ಮಕ್ಕಳು, 3 ಹೆಣ್ಣುಮಕ್ಕಳು, 1 ಗಂಡು ಮಗ. 4 ಮಕ್ಕಳಲ್ಲಿ ಒಬ್ಬರು ಈ ತ್ರಿಷಿಕಾ ಕುಮಾರಿ ದೇವಿ ಸಿಂಗ್. ಇನ್ನು ತ್ರಿಷಿಕಾ ಕುಮಾರಿಯವರ ಇನ್ನಿಬ್ಬರು ಸಹೋದರಿಯರನ್ನು ಕೂಡ ಇದೇ ರೀತಿಯಾಗಿ ರಾಜ ಮನೆತನದವರಿಗೆ ಮದುವೆ ಮಾಡಿ ಕೊಡಲಾಗಿದೆ. ಇನ್ನು ರಾಜಸ್ಥಾನದ ಈ ರಾಜ ಮನೆತನಕ್ಕೂ ಮೈಸೂರಿನ ಈ ರಾಜ ಮನೆತನಕ್ಕೂ ಯಾವ ರೀತಿಯಾಗಿ ಸಂಬಂಧ ಬೆಸಿತು, ಸಹಜವಾಗಿ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹಾಗೆ ತ್ರಿಷಿಕಾ ದೇವಿ ಕುಮಾರಿ ಅವರು ರಾಜಸ್ಥಾನದವರು, ಯದುವೀರ ದತ್ತ ಒಡೆ ಕರ್ನಾಟಕದವರು, ಎಲ್ಲಿಂದ ಎಲ್ಲಿಗೆ ಸಂಬಂಧ, ಎಲ್ಲಿಂದ ಎಲ್ಲಿಗೆ ಲಿಂಕ್ ಎನ್ನುವಂಥ ಕುತೂಹಲವು ಕೂಡ ಸಹಜವಾಗಿ ಇದ್ದೇ ಇರುತ್ತೆ. ಈ ರಾಜಸ್ಥಾನದ ಡುಂಗ್ರಾಪುರ ರಾಜಮನೆತನ ಇದೆಯಲ್ಲ, ಈ ರಾಜಮನೆತನಕ್ಕೂ ಮೈಸೂರು ರಾಜಮನೆತನಕ್ಕೂ ಹಿಂದಿನಿಂದಲೂ ಕೂಡ ಸ್ನೇಹ, ಸಂಬಂಧ, ಪರಿಚಯ ಇದೆಲ್ಲವೂ ಕೂಡ ಇತ್ತು. ಇದ್ಯಾವುದೂ ಕೂಡ ಹೊಸ ಪರಿಚಯ ಅಲ್ಲ, ಅಥವಾ ಇವರಿಬ್ಬರು ಮದುವೆ ಆದ ನಂತರ ಆ ಎರಡು ರಾಜಮನೆತನಕ್ಕೆ ಒಂದು ಸಂಬಂಧ ಅಥವಾ ಪರಿಚಯ ಇದ್ಯಾವುದೂ ಕೂಡ ಆರಂಭ ಆಗಿದ್ದಲ್ಲ, ಹಿಂದಿನಿಂದಲೂ ಕೂಡ ಪರಿಚಯ ಇತ್ತು. ಅದರಲ್ಲೂ ಕೂಡ ವಿಶೇಷವಾಗಿ ತ್ರಿಷಿಕಾ ಕುಮಾರಿ ದೇವಿ ಸಿಂಗ್ ತಮ್ಮ ಬಹುತೇಕ ಸಮಯವನ್ನು ಕಳೆದಿದ್ದು ಕರ್ನಾಟಕದಲ್ಲೇ. ಕನ್ನಡ ಮದುವೆ ಆದ ನಂತರ ಅವರು ಕಲ್ತಿದ್ದಲ್ಲ, ಹಿಂದಿನಿಂದಲೂ ಕೂಡ ಅವರಿಗೆ ಕನ್ನಡ ಬರ್ತಿದ್ದಂಥ ಕಾರಣಕ್ಕಾಗಿ ಈಗ ಒಂದು ಹಂತಕ್ಕೆ ಅವರು ಕನ್ನಡ ಮಾತಾಡ್ತಾರೆ. ಅಂದರೆ ಅವರು ಓದಿದ್ದೆಲ್ಲವೂ ಕೂಡ ಬೆಂಗಳೂರಿನಲ್ಲಿಯೇ. ಪ್ರಮುಖವಾಗಿ ಅವರು ಬಾಳ್ವಿನ್ಸ್ ಕಾಲೇಜಿನಲ್ಲಿ ಹೈಸ್ಕೂಲ್ ಮುಗಿಸ್ತಾರೆ, ಅದಕ್ಕೂ ಮುನ್ನ ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಪಡೆದಿದ್ದು ಬೆಂಗಳೂರಿನಲ್ಲೇ. ಅದಾದ ಬಳಿಕ ಜ್ಯೋತಿ ನಿವಾಸ ಕಾಲೇಜಿನಲ್ಲಿ ಅವರು ತಮ್ಮ ಕಾಲೇಜು ಶಿಕ್ಷಣವನ್ನು ಕೂಡ ಮುಗಿಸ್ತಾರೆ. ಅದಾದ ಬಳಿಕ ಹೆಚ್ಚಿನ ಎಜುಕೇಷನ್ಗಾಗಿ ತ್ರಿಷಿಕಾ ಕುಮಾರಿ ದೇವಿ ಸಿಂಗ್ ಅಮೇರಿಕಾಗೆ ತೆರಳುತ್ತಾರೆ. ಅಲ್ಲಿ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ತಮ್ಮ ಮುಂದಿನ ಶಿಕ್ಷಣವನ್ನು ಅವರು ಮುಂದುವರಿಸ್ತಾರೆ. ಒಳ್ಳೆ ಎಜುಕೇಷನ್ ಬ್ಯಾಕ್ಗ್ರೌಂಡನ್ನು ಹೊಂದಂಥವರು ತ್ರಿಷಿಕಾ ಕುಮಾರಿ ದೇವಿ ಸಿಂಗ್. ಅಂದರೆ ಬಹುತೇಕ ಎಜುಕೇಷನ್ ಎಲ್ಲವೂ ಕೂಡ ಮುಗಿದಿದ್ದು ಬೆಂಗಳೂರಿನಲ್ಲಿಯೇ. ಇದೇ ಬೆಂಗಳೂರಿನ ವಾತಾವರಣದಲ್ಲಿ ಬೆಳೆದಂಥವರು, ಇದೇ ಬೆಂಗಳೂರಿನಲ್ಲಿ ಆಡಿ ಬೆಳೆದಂಥವರು ತ್ರಿಷಿಕಾ ಕುಮಾರಿ. ಇನ್ನು ತ್ರಿಷಿಕಾ ಕುಮಾರಿ ಹಾಗೆ ಯದುವೀರ್ ದತ್ತ ಒಡೆಯರ್ಗೂ ಕೂಡ ಹೊಸ ಪರಿಚಯ ಅಲ್ಲ. ಯದುವೀರ್ ದತ್ತ ಒಡೆಯರವರ ತಂದೆ ಹೇಳುವ ಹಾಗೆ ಇವರಿಬ್ಬರು ಕೂಡ ಬಾಲ್ಯದಿಂದಲೂ ಕೂಡ ಸ್ನೇಹಿತರು, ಬಾಲ್ಯದಿಂದಲೂ ಕೂಡ ಪರಿಚಯ. ಅದಾದ ಬಳಿಕ ಅಮೇರಿಕಾದಲ್ಲೂ ಕೂಡ ಅವರಿಬ್ಬರು ಒಟ್ಟಿಗೆ ಓದ್ದಂಥವ್ರು. ಅಂದರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಸ್ಕೂಲ್ ಆದರೂ ಕೂಡ ಬೆಂಗಳೂರಿನಲ್ಲಿ ಒಟ್ಟೊಟ್ಟಿಗೆ ಓದ್ದಂಥವ್ರು, ಒಟ್ಟೊಟ್ಟಿಗೆ ಆಡಿ ಬೆಳೆದಂಥವ್ರು. ಅದಾದ ಬಳಿಕ ಅಮೇರಿಕಾದಲ್ಲೂ ಕೂಡ ಒಟ್ಟಿಗೆ ಓದ್ದವರು ಅಂತಲೇ ಯದುವೀರ್ ದತ್ತ ಒಡೆಯರ್ ತಂದೆ ಈ ಹಿಂದೆ ಒಂದು ಮಾತನ್ನು ಹೇಳಿದರು. ಇದು ತ್ರಿಷಿಕಾ ಕುಮಾರಿ ಅವರಿಗೆ ಸಂಬಂಧಪಟ್ಟಂಥ ಒಂದು ಚುಟುಕಾದಂಥ ಮಾಹಿತಿ. ಇನ್ನು ಸಹಜವಾಗಿ ಅವರ ವಯಸ್ಸೆಷ್ಟು, ಏನು ಕತೆ, ಇದರ ಬಗ್ಗೆಯೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ತ್ರಿಷಿಕಾ ಕುಮಾರಿ ಹುಟ್ಟಿದ್ದು
1994 ಆ ಪ್ರಕಾರವಾಗಿ ಅವರ ವಯಸ್ಸು 29-30 ಆಸುಪಾಸು. ಮದುವೆ ಆಗುವಾಗ ಅವರ ವಯಸ್ಸು ಕೇವಲ 22 ವಯಸ್ಸು ಅಷ್ಟೇ. ಇನ್ನು ತ್ರಿಶಿಕಾ ಕುಮಾರಿ ದೇವಿ ಸಿಂಗ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಕೂಡ ಆಗಿದ್ರು ಅವರು. ಈ ಹಿಂದೆ ಕಾಲೇಜು ದಿನಗಳಲ್ಲಿ ಅದಾದ ಬಳಿಕ ಅದಕ್ಕೆ ಇಂಥ ಹಿಂದೆ ಅವರು ಹೈಸ್ಕೂಲ್ ಓದುವಂಥ ಸಂದರ್ಭದಲ್ಲೂ ಕೂಡ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದಂಥವರು. ಅವರ ಸ್ಕೂಲ್ ಟೀಮ್ ಇರುತ್ತಲ್ಲ, ಆ ಸ್ಕೂಲ್ ಟೀಮ್ಗೆ ಕ್ಯಾಪ್ಟನ್ ಆಗಿಯೂ ಕೂಡ ಈ ಹಿಂದೆ ಆಟನ ಆಡಿದಂಥವರು ತ್ರಿಶಿಕಾ ಕುಮಾರಿ. ಈ ಮೂಲಕ ಕ್ರೀಡೆಯಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ದಾರೆ. ಇನ್ನು ಪ್ರಾಣಿಗಳ ಬಗ್ಗೆ ವಿಶೇಷವಾದಂಥ ಅಕ್ಕರೆ ಕಾಳಜಿಯನ್ನು ಹೊಂದಂಥವ್ರು ಅಂದರೆ ಅದು ತ್ರಿಶಿಕಾ ಕುಮಾರಿ ದೇವಿ ಸಿಂಗ್. ಇದು ಅವರಿಗೆ ಸಂಬಂಧಪಟ್ಟಂಥ ಒಂದು ಚುಟುಕಾದಂಥ ಮಾಹಿತಿ. ಇನ್ನು ಯದುವೀರ್ ದತ್ತ ಒಡೆಯರ್ ಬಗ್ಗೆ ಬಹುತೇಕರಿಗೆ ತಿಳಿದಿರುತ್ತೆ, ಒಂದು ಚುಟುಕಾಗಿ ಅವ್ರ ಬಗ್ಗೆಯೂ ಕೂಡ ಒಂದು ಮಾಹಿತಿಯನ್ನು ಕೊಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಯದುವೀರ್ ದತ್ತ ಒಡೆಯರ್ ಶ್ರೀಕಂಠ ದತ್ತ ಒಡೆಯರವರ ದತ್ತು ಪುತ್ರ. ಶ್ರೀಕಂಠ ದತ್ತ ಒಡೆಯರ್ ವಿಧಿವಶರಾಗಿ 14 ನಂತರ ಯದುವೀರ್ ದತ್ತ ಒಡೆಯರನ್ನ ಏನೇನು ಸಂಪ್ರದಾಯ ಇರುತ್ತೆ ಆ ಸಂಪ್ರದಾಯದ ಪ್ರಕಾರವಾಗಿ ಪ್ರಮೋದಾದೇವಿಯವರು ದತ್ತು ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಂದ ಮಾತ್ರಕ್ಕೆ ಯದುವೀರ್ ರಾಜಮನೆತಕ್ಕೆ ಸಂಬಂಧಪಟ್ಟಂಥವರಲ್ಲ, ಹಾಗೆ ಹೀಗೆ ಅಂತಲ್ಲ, ಅವರು ರಾಜಮನೆತನಕ್ಕೆ ಸಂಬಂಧಪಟ್ಟಂಥವರೇ. ಈ ಶ್ರೀಕಂಠ ದತ್ತ ಒಡೆಯರಿದ್ದಾರಲ್ಲ, ಶ್ರೀಕಂಠ ದತ್ತ ಒಡೆಯರವರ ಹಿರಿಯ ಸೋದರಿ ಗಾಯತ್ರಿ ದೇವಿ ಅಂತ, ಆ ಗಾಯತ್ರಿ ದೇವಿಯವರ ಪುತ್ರಿ ತ್ರಿಪುರ ಸುಂದರಿ ದೇವಿ ಅಂಥೇಳಿ ಅವರನ್ನು ರಾಜಸ್ಥಾನ ಭಾಗಕ್ಕೆ ಮದುವೆ ಮಾಡಿಕೊಡಲಾಗಿತ್ತು ಗೋಪಾಲರಾಜ ಅರಸ್ ಅಂಥೇಳಿ. ಈ ಗೋಪಾಲರಾಜ ಅರಸ್ ಮತ್ತು ತ್ರಿಪುರ ಸುಂದರಿ ದೇವಿಯವರ ಪುತ್ರನೇ ಯದುವೀರ ದತ್ತ ಒಡೆಯರ್. ಅಂದರೆ ಶ್ರೀಕಂಠ ದತ್ತ ಒಡೆಯರವರ ಹಿರಿಯ ಅಕ್ಕನ ಮೊಮ್ಮಗ ಈ ಯದುವೀರ ದತ್ತ ಒಡೆಯರ್. ಶ್ರೀಕಂಠ ದತ್ತ ಒಡೆಯರವರು ವಿಧಿವಶರಾಗೋಕ್ಕೂ ಮುನ್ನವೇ ಈ ದತ್ತು ತೆಗೆದುಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಮಾತುಕತೆ ಎಲ್ಲವೂ ಕೂಡ ಆಗಿತ್ತು. ಹೀಗಾಗಿ ಶ್ರೀಕಂಠ ದತ್ತ ಒಡೆಯರ್ ವಿಧಿವಶರಾಗಿ 14 ನಂತರ ಅವರನ್ನ ದತ್ತು ಪಡೆಯಲಾಯಿತು. ಇನ್ನು ಯದುವೀರ ದತ್ತ ಒಡೆಯರ್ ತಮ್ಮ ಬಾಲ್ಯದ ಶಿಕ್ಷಣ ಅಥವಾ ಕಾಲೇಜ್ವರೆಗೂ ಕೂಡ ಬೆಂಗಳೂರಿನಲ್ಲೇ ಅವರು ಓದ್ದಂಥವ್ರು, ಬೆಂಗಳೂರಿನಲ್ಲೇ ಎಜುಕೇಷನ್ ಅನ್ನು ಪಡೆದುಕೊಂಡಂಥವ್ರು. ಅದಾದ ಬಳಿಕ ಯದುವೀರ್ ದತ್ತ ಒಡೆಯರ್ ಅಮೆರಿಕಾಗೆ ಹೋಗ್ತಾರೆ, ಅಲ್ಲಿ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್ ಅದನ್ನು ಓದಿ ಅದಾದ ಬಳಿಕ ಕರ್ನಾಟಕಕ್ಕೆ ವಾಪಸ್ ಆಗ್ತಾರೆ. 2016 ಯದುವೀರ್ ದತ್ತ ಒಡೆಯರ್ ಹಾಗೆ ತ್ರಿಶಿಕಾ ಕುಮಾರಿ ದೇವಿ ಸಿಂಗ್ ಇಬ್ಬರ ಮದುವೆಯನ್ನು ನೆರವೇರಿಸಲಾಗುತ್ತೆ. ಇಬ್ಬರಿಗೂ ಕೂಡ ಬಾಲ್ಯದ ಪರಿಚಯ, ಅದಾದ ಬಳಿಕ ಅಮೆರಿಕದಲ್ಲೇ ಇದ್ದಾಗಲೂ ಕೂಡ ಒಟ್ಟೊಟ್ಟಿಗೆ ಓದ್ತಿದ್ದಂಥ ಕಾರಣಕ್ಕಾಗಿ ಆ ಪರಿಚಯ ಪ್ರೀತಿಗೆ ತಿರುಗಿತ್ತು ಎನ್ನುವಂಥ ಒಂದು ಮಾಹಿತಿ ಇದೆ. ಒಂದಷ್ಟು ಜನರ ವಾದ ಅಂದರೆ ಅವರಿಬ್ಬರದ್ದು ಲವ್ ಮ್ಯಾರೇಜ್ ಅಲ್ಲ, ಎರಡೂ ಕುಟುಂಬದವರು ಕೂತು ಮಾತುಕತೆ ಆಡಿ ಮದುವೆ ಮಾಡಿದ್ದು ಅಂತ. ಇನ್ನೊಂದಷ್ಟು ಜನರ ವಾದ ಅಂದರೆ ಮುಂಚೆನೇ ಪ್ರೀತಿಸ್ತಾ ಇದ್ರು, ಈ ವಿಚಾರ ಎರಡೂ ಕುಟುಂಬದವರಿಗೆ ಗೊತ್ತಾಗಿ ಎರಡೂ ಕುಟುಂಬ ರಾಜಮನೆತನಕ್ಕೆ ಸಂಬಂಧಪಟ್ಟಿದ್ದಾದ ಕಾರಣಕ್ಕಾಗಿ ಅವರಿಬ್ಬರ ಮದುವೆ ನೆರವೇರಿಸಿದ್ರು ಅಂತ ಹೇಳಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಖಚಿತವಾದಂಥ ಮಾಹಿತಿ ಇಲ್ಲ. ಒಂದಂತೂ ಸ್ಪಷ್ಟ, ಇಬ್ಬರು ಮುಂಚಿನಿಂದಲೂ ಕೂಡ ಪರಿಚಿತ್ರು ಅನ್ನೋದಂತೂ ಬಹಳ ಕ್ಲಿಯರ್. ಒಟ್ಟಾರೆಯಾಗಿ 2016 ಅವರಿಬ್ಬರನ್ನ ಮದುವೆ ಮಾಡಲಾಯಿತು. ಇದೀಗ ಆದ್ಯವೀರ ಎನ್ನುವಂಥ ಮಗ ಕೂಡ ಇದ್ದಾನೆ. ಒಟ್ಟಾರೆಯಾಗಿ ಯದುವೀರ್ ದತ್ತ ಒಡೆಯರ್ ತ್ರಿಶಿಕಾ ಕುಮಾರಿ ದೇವಿ ಅವರಿಬ್ಬರನ್ನು ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ. ಜೊತೆಗೆ ಇಬ್ಬರಿಗೂ ಕೂಡ ಬಹಳ ವಿಶೇಷವಾದಂಥ ವಿಚಾರ ಅಂದರೆ ಅತ್ಯಂತ ಸರಳವಾಗಿ ನಡ್ಕೊಳ್ತಾರೆ, ಯಾವುದೇ ಅಹಂಕಾರ ಗರ್ವ ಅಂಥದ್ದೇನು ಕೂಡ ಇಲ್ಲ. ಬಂಧುಗಳೇ, ನಿಮ್ಗೆ ಅನಿಸುತ್ತೆ ಇವಿಬ್ಬರಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.